ಹಾಯ್ ಫ್ರೆಂಡ್ಸ್, ಇಂಡಸ್ಟ್ರಿಲಿ ಸಾಕಷ್ಟು ದೊಡ್ಡ ಬಡ್ಜೆಟ್ ಸಿನಿಮಾಗಳು ದೊಡ್ಡ ಮಟ್ಟದ ಪಬ್ಲಿಸಿಟಿ ಮಾಡಿಕೊಂಡು ಥಿಯೇಟ್ರಿಗೆ ಬಂದರೆ ಕೆಲವೊಂದು ಪುಟ್ಟ ಸಿನಿಮಾಗಳು ಯಾವಾಗ ಥಿಯೇಟ್ರಿಗೆ ಬಂದು ಹೋದ್ವು ಅನ್ನೋದೇ ಗೊತ್ತಾಗಲ್ಲ. ಆದರೆ ಸ್ಮಾಲ್ ಸ್ಕ್ರೀನ್ನಲ್ಲಿ ಆ ಫಿಲಮ್ ನೋಡಿದ ಮೇಲೆ ಛೇ, ಇಂಥ ಫಿಲಮ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡ್ಕೊಂಬಿಟ್ನಲ್ಲ ಅಂತ ಅನಿಸ್ಬಿಡುತ್ತೆ. ಕಂಬ್ಳಿ ಹುಳ ಸದ್ಯಕ್ಕೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಿರುವಂತಹ ಪುಟ್ಟ ಸಿನಿಮಾ. ಗೋಣಿ ಚೀಲ, ಜೋಡಿ ಕುದುರೆ ಅಂತಹ ರಿಮಾರ್ಕಬಲ್ ಶಾರ್ಟ್ ಫಿಲಂನ ಡೈರೆಕ್ಟರ್ ಆದಂತಹ ನವನ್ ಶ್ರೀನಿವಾಸ್ ಅವರ ಡೆಬ್ಯೂ ಡೈರೆಕ್ಷನ್ ಸಿನಿಮಾ ಕಂಬ್ಳಿ ಹುಳ. ಕಂಟೆಂಟ್ ಬರೆದಿರೋದು ಚಂದ್ರು. ಪ್ಲಾಟ್, ಫಿಲಂ ಡೈರೆಕ್ಟರ್ ಆಗ್ಬೇಕು ಅನ್ನೋ ದೊಡ್ಡ ಕನಸಿರುವಂತಹ ಹೀರೋ ನಟರಾಜ, ಸದ್ಯದ ಪರಿಸ್ಥಿತಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಜೀವನ ನಡೆಸ್ತಿರುವಂತಹ ಟೈಮಲ್ಲಿ ಸ್ವಾತಿ ಇನ್ನೋ ಸ್ಕೂಲ್ ಹುಡುಗಿ ಮೇಲೆ ಪ್ರೀತಿ ಹುಟ್ಟುತ್ತೆ. ಎಲ್ಲಾ ಸ್ಟೋರಿಗಳಲ್ಲೂ ಇರೋ ಹಾಗೆ ಇಲ್ಲೂ ಕೂಡ ಹೀರೋ ತನ್ನ ಡ್ರೀಮ್ ಹಾಗೆ ಡ್ರೀಮ್ ಗರ್ಲ್ ಇಬ್ರು ಪಡ್ಕೊಳ್ಳೋದಕ್ಕೆ ಕೊನೆವರೆಗೂ ಹೋರಾಟ ನಡೆಸ್ತಾ ಇರ್ತಾನೆ. ಈ ಸ್ಟ್ರಗಲ್ನಲ್ಲಿ ಅವನಿಗೆ ಸಹಾಯ ಮಾಡೋದಕ್ಕೆ ಬರೋ ಅವನ ಕ್ಲೋಸ್ ಫ್ರೆಂಡ್ಸ್ಗಳು ಹಾಗೆ ಅವ್ರದೇ ಆದಂತಹ ಸಮಸ್ಯೆಗಳು ಇವೆಲ್ಲದರ ನಡುವೆ ಕೊನೆಗೆ ಹೀರೋ ತನ್ನ ಡ್ರೀಮ್ ಮತ್ತು ಡ್ರೀಮ್ ಗರ್ಲ್ ಇಬ್ರು ಪಡ್ಕೊಳ್ಳೋದ್ರಲ್ಲಿ ಸಕ್ಸಸ್ ಆಗ್ತಾನಾ ಇಲ್ವಾ ಅನ್ನೋದೇ ಸಿನಿಮಾದ ಪ್ಲಾಟ್. ಪಾಸಿಟಿವ್ಸ್, ಕಂಬ್ಳಿ ಹುಳ ಒಂದು ರೆಗ್ಯುಲರ್ ಲವ್ ಜಾನರ್ ಸಬ್ಜೆಕ್ಟ್ ಆದರೂ ಸಿನಿಮಾದಲ್ಲಿರುವಂತಹ ಪ್ರತಿಯೊಂದು ಕ್ಯಾರೆಕ್ಟರ್ ಆಡಿಯನ್ಸ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಮಾಡ್ತವೆ. ಅದರಲ್ಲೂ ಹೀರೋ ಕ್ಲೋಸ್ ಫ್ರೆಂಡ್ಸ್ ನಾಗೇಶ ಹಾಗೆ ಅವನ ಮದರ್ ಸೆಂಟಿಮೆಂಟ್ ಸೀನ್ಸ್ಗಳು ಪ್ರತಿಯೊಬ್ಬ ಆಡಿಯನ್ಸ್ನೂ ಕಣ್ಣಲ್ಲಿ ನೀರು ತರಿಸಿದ್ರೆ ಚೋಂಗಿ ಕ್ಯಾರೆಕ್ಟರ್ ಎಲ್ಲರನ್ನೂ ಬಿದ್ದು ಬಿದ್ದು ನಗಿಸುತ್ತೆ. ಹಾಗೆ ವಾಸಣ್ಣ ಕ್ಯಾರೆಕ್ಟರ್ ಬಹಳ ಮೆಚ್ಯೂರ್ಡ್ ಆಗಿ ಪ್ಲೇ ಆಗ್ತಾ ಆಡಿಯನ್ಸ್ನ ಎಮೋಷನಲ್ ಆಗೋ ಹಾಗೆ ಮಾಡುತ್ತೆ. ಅಷ್ಟೇ ಅಲ್ಲದೆ ಇನ್ನು ಹಲವಾರು ಪುಟ್ಟ ಪುಟ್ಟ ಪಾತ್ರಗಳು ಸಹ ಬಹಳ ಆಳವಾಗಿ ಕಥೆಯಲ್ಲಿ ಬೇರೂರ್ತವೆ. ಇನ್ನು ಲೀಡ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿರುವಂತಹ ಅಂಜನ್ ನಾಗೇಂದ್ರ ಹಾಗೂ ಅಶ್ವಿತಾ ಹೆಗಡೆ ಅವರ ಕ್ಯೂಟ್ ಜೋಡಿ ಸಿನಿಮಾದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇಬ್ರದ್ದು ಡೆಬ್ಯೂ ಸಿನಿಮಾ ಆದರೂ ಒಂದೇ ಒಂದು ಶಾರ್ಟ್ನಲ್ಲೂ ಹಾಗನ್ಸೋದೇ ಇಲ್ಲ. ಹಾಗೆ ಅವರಿಬ್ಬರ ಫ್ರೆಶ್ ಅಂಡ್ ಇನೋಸೆಂಟ್ ಲವ್ ಸ್ಟೋರಿ ಸೀಕ್ವೆನ್ಸ್ಗಳು ತುಂಬಾ ಕ್ಯೂಟ್ ಅಂಡ್ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ. ಇನ್ನುಳಿದಂತೆ ಹಾಡುಗಳು ಸಹ ಹಿತವಾಗಿದೆ. ಅದರಲ್ಲೂ ಜಾರಿ ಬಿದ್ದರೂ ಸಾಂಗ್ ಹೈಲೈಟ್ ಆಫ್ ದ ಶೋ ಅಂತಾನೆ ಹೇಳ್ಬೋದು. ಜೊತೆಗೆ ಟೈಟಲ್ ಥೀಮ್ನ ಆರ್ ಆರ್ ಆಡಿಯನ್ಸ್ನ ಒಂದು ಲವ್ ಮೂಡ್ಗೆ ಕರ್ಕೊಂಡು ಹೋಗುತ್ತೆ. ಅಂಡ್ ಫೈನಲಿ ಸಿನಿಮಾದ ಸೆಕೆಂಡ್ ಹಾಫ್ ಎಂಥ ಕಲ್ಲು ಹೃದಯವನ್ನು ಕಣ್ಣೀರ್ ಹಾಕಿಸುವಷ್ಟು ಇಂಟೆನ್ಸಿವ್ ಆಗಿ ಮೂಡ್ ಬಂದಿದೆ ಅಂದ್ರೆ ತಪ್ಪಾಗಲ್ಲ. ನಮ್ಗೆ ಇಲ್ಲಿ ಕುಡ್ ಬಿ ಬೆಟರ್ ಅಂತ ಅನ್ಸಿದ್ದು, ಪ್ರತಿಯೊಂದು ಡೆಬ್ಯೂ ಸಿನಿಮಾ ಹೇಗೆ ಇದ್ರು ಆರ್ಟಿಸ್ಟ್ ಹಾಗೆ ಟೆಕ್ನಿಷಿಯನ್ಸ್ಗೆ ಇದು ಇನ್ ಟರ್ಮ್ಸ್ ಆಫ್ ಅಟೆಂಪ್ಟ್ ಸಕ್ಸಸ್ ಅಂತಾನೆ ಹೇಳ್ಬೋದು. ಆದ್ರೆ ಪ್ರೇಕ್ಷಕರ ಅಭಿಪ್ರಾಯನೂ ಸಹ ನಾವಿಲ್ಲಿ ಗಮನಕ್ಕೆ ತಗೊಳ್ಬೇಕಾಗತ್ತೆ. ಫಸ್ಟ್ ಹಾಫ್ ನಲ್ಲೂ ಸಾಕಷ್ಟು ಇಂಟ್ರೆಸ್ಟಿಂಗ್ ಅಂಡ್ ಎಂಟರ್ಟೈನಿಂಗ್ ಎಲಿಮೆಂಟ್ಸ್ ಗಳಿದ್ರು ಸಹ ಸ್ಕ್ರೀನ್ ಪ್ಲೇ ಹಾಗೂ ಎಡಿಟಿಂಗ್ ಅಲ್ಲಿ ಮೈನರ್ ಮಿಸ್ಟೇಕ್ ಗಳಿಂದ ಫಸ್ಟ್ ಹಾಫ್ ಸ್ವಲ್ಪ ಲ್ಯಾಗ್ ಅಂತ ಅನ್ಸುತ್ತೆ. ಜೊತೆಗೆ ಎಡಿಟಿಂಗ್ ಅಲ್ಲಿ ಸೀನ್ ಟು ಸೀನ್ ಟ್ರಾನ್ಸಿಷನ್ ಸ್ವಲ್ಪ ಮಿಸ್ ಆಗಿದೆ ಅಂತ ಅನಿಸ್ತು. ಎರಡನೇದಾಗಿ ಮೇಕಿಂಗ್, ಸ್ಕ್ರಿಪ್ಟ್ಗೆ ತಕ್ಕ ಹಾಗೆ ಬಡ್ಜೆಟ್ ಸಿಕ್ಕಿದ್ರೆ ಸಿನಿಮಾ ಪಕ್ಕ ಇನ್ನೊಂದು ಲೆವೆಲ್ಗೆ ಹೋಗಿರೋದು. ಆಗ್ಲೇ ಹೇಳಿದಾಗೆ ಇನ್ ಟರ್ಮ್ ಆಫ್ ಬಡ್ಜೆಟ್ ಇದು ಪುಟ್ಟ ಸಿನಿಮಾ ಆಗಿರೋದ್ರಿಂದ ಸಿನಿಮೆಟೋಗ್ರಫಿ ಮತ್ತು ಆರ್ ಆರ್ಗೆ ಅವ್ರಿಗೆ ಸಿಕ್ಕಂತಹ ಕ್ಯಾಪಿಟಲ್ ಅಲ್ಲಿ ಏನ್ ಮಾಡೋಕ್ಕಾಗತ್ತೆ ಅದನ್ನ ಪ್ರಯತ್ನ ಪಟ್ಟಿದ್ದಾರೆ. ಇದು ಇವರು ಅಂತ ಅಲ್ಲ, ವೆರಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ಎಲ್ಲರೂ ಫೇಸ್ ಮಾಡುವಂತಹ ಕಾಮನ್ ಮೈನರ್ ಮಿಸ್ಟೇಕ್ಸ್ ಅನ್ನೋದನ್ನ ಬಿಟ್ರೆ ಕಂಬ್ಳಿ ಹುಳ ಮನೆ ಮಂದಿಯೆಲ್ಲ ಕೂತು ನೋಡುವಂತಹ ಒಂದು ಅಪ್ಪಟ ದೇಸಿ ಲವ್ ಸ್ಟೋರಿ ಸಿನಿಮಾ. ಸದ್ಯಕ್ಕೆ ಬರೀ ಮೌತ್ ಪಬ್ಲಿಸಿಟಿ ಇಂದಾನೆ ಕೆಲವೇ ಕೆಲವು ಥಿಯೇಟರ್ ನಲ್ಲಿ ಉಸಿರಾಡುತ್ತಿರುವಂತಹ ಈ ಬ್ಯೂಟಿಫುಲ್ ಸಿನಿಮಾ ಯಾವ ಟೈಮಲ್ಲಿ ಬೇಕಾದ್ರೂ ಥಿಯೇಟರ್ ಇಂದ ಹೊರಬೀಳ್ಬಹುದು. ಸೊ ಈ ಕ್ಯೂಟ್ ಲವ್ ಸ್ಟೋರಿನ ನೀವು ಮಿಸ್ ಮಾಡಬಾರ್ದು ಅಂದ್ರೆ ಆದಷ್ಟು ಬೇಗ ನಿಮ್ ಹತ್ರ ಇರುವಂತಹ ಅಥವಾ ದೂರ ಆದ್ರೂ ಸರಿ ಒಳ್ಳೆ ಕನ್ನಡ ಸಿನಿಮಾ ನೋಡ್ಬೇಕು ಅಂತ ಪ್ರಯತ್ನ ಪಟ್ಟು ಥಿಯೇಟರ್ಗೆ ಹೋಗಿ ಈ ಸಿನಿಮಾ ನೋಡಿ. ಆಗಷ್ಟೇ ಇಂತಹ ಕನ್ನಡದ ಕಲಾವಿದರು ಮತ್ತು ಟೆಕ್ನಿಷಿಯನ್ಸ್ ಗಳು ಇನ್ನೊಂದಷ್ಟು ಒಳ್ಳೆ ಪ್ರಯತ್ನ ಮಾಡೋದಕ್ಕೆ ಸಾಧ್ಯ. ನನಗೆ ಈ ಸಿನಿಮಾ ತಂಡದಲ್ಲಿ ಯಾರೂ ಗೊತ್ತಿಲ್ಲ, ಆದ್ರೂ ಈ ಸಿನಿಮಾ ಚೆನ್ನಾಗಿದೆ ಅಂತ ಜನ ಹೇಳಿದಾಗ ನಾನು ಹೋಗಿ ನೋಡಿದಾಗ ನಾನೇ ಗೆದ್ದಷ್ಟು ಖುಷಿ ಆಯ್ತು. ಯಾಕೆ ಅಂದ್ರೆ ಇದು ನಮ್ಮ ಕನ್ನಡದ ಸಿನಿಮಾ. ಸೈನಿಂಗ್ ಆಫ್, ಮನು.